ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜನತಾ ದರ್ಶನ ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ರು ಇದು ನಿಜವಾಗ್ಲೂ ನೋಡಿದಾಗ ಇದು ಕಾಂಗ್ರೆಸ್ ಜನತಾ ದರ್ಶನ ಇದು ಸಾರ್ವಜನಿಕ ಜನತಾ ದರ್ಶನ ಅಲ್ಲ ಇದು ನಮ್ಮಲ್ಲಿ ಯಾರೇ ಜನಪ್ರತಿನಿಧಿಗಳಿದ್ರೇನು ನಾವು ಒಳ್ಳೆಯರಿದ್ದು ನಾವು ಯಾವುದು ಜಮೀನುಗಳನ್ನು ಭೂ ಕಬಳಿಕೆ ಇನ್ನೊಂದು ಮತ್ತೊಂದು ಮಾಡ್ದಿರಾ ಸಾರ್ವಜನಿಕ ಮೇಲೆ ಬೆದರಿಕೆಗಳು ಹಾಕ್ತೀರಾ ಅಧಿಕಾರಿಗಳ ಮೇಲೆ ಬೆದರಿಕೆಗಳು ಹಾಕ್ತೀರಾ ಇವತ್ತು ಜನತಾ ದರ್ಶನ ಅಂತ ಬಂದಾಗ ಅವರು ಏನು ಅಧಿಕಾರಿಗಳಕ್ಕಿಂತ ಇವತ್ತು ಜನಗಳಕ್ಕಿಂತ ಜಾಸ್ತಿ ಅಧಿಕಾರಿಗಳೇ ಇದ್ದರು ಬೇರೆ ಯಾರದು ಒಬ್ಬರದೇ ಒಬ್ಬರದು ಸಮಸ್ಯೆನೂ ಇಲ್ಲಿ ಬಗೆಹರಿದಿಲ್ಲ ನಾವು ಹೇಳಿದ್ರೆ ನಮ್ಮಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನೀವು ಇಟ್ಕೊಂಡಿದ್ದೀರಿ ಇದು ಒಳ್ಳೆಯದು ಈ ಕಾರ್ಯಕ್ರಮ ಏನು ಅಂಬ್ಕೊಂಡಿದ್ದೀರಿ ನೀವು ಇದಕ್ಕೆ ಒಂದು ಟೈಮ್ ಲಿಮಿಟ್ ಕೊಟ್ಟು ಯಾರೇ ಸಾರ್ವಜನಿಕರು ಒಂದು ನಿಮಗೆ ಅಹವಾಲನ್ನು ಕೊಟ್ಟಾಗ ಇಷ್ಟು ದಿವಸದೊಳಗಡೆ ಅದನ್ನು ಪರಿಹಾರ ಮಾಡಿಕೊಟ್ಟಾಗ ಮಾತ್ರ ನಿಮ್ಮ ಮೇಲೆ ಒಳ್ಳೆ ನಂಬಿಕೆ ಬರುತ್ತೆ ಆ ನಿಟ್ಟಲ್ಲಿ ನೀವು ಮಾಡಬೇಕು ಶ್ರೀನಿವಾಸಪುರ ತಾಲೂಕಲ್ಲಿ ಏನು ರೈತರ ಬೆಳೆದಿರತಕ್ಕಂಥ ಬೆಳೆಗಳಿತ್ತು ಆ ಬೆಳೆಗಳನ್ನು ನಾಶ ಮಾಡಿ ಸುಮಾರು 60-70 ವರ್ಷಗಳಿಂದ ಅವರೇನು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಆರ್ ಟಿ ಸಿ ಮ್ಯಾನ್ಯುವಲ್ ಪಹಣಿ ಸಾಗುವಳಿ ಪತ್ರ ಪ್ರತಿಯೊಂದು ಇದ್ರೇನು ಏಕಾಏಕಿ ಹೋಗಿ ಅವರ ತೆಂಗಿನ ಮರಗಳನ್ನು ಮಾವಿನ ಮರಗಳನ್ನು ಇದನ್ನೆಲ್ಲ ತೆರವುಗೊಳಿಸಿರ್ತಕ್ಕಂಥದ್ದು ಇದು ಖಂಡನೀಯ ಇದನ್ನು ನಾನು ಖಂಡಿಸ್ತೀನಿ ಅದೇ ರೀತಿಯಲ್ಲಿ ಇವತ್ತೇನು ಬಡವರು ನಮ್ಮ ಅನ್ನದಾತರಾದಂಥ ರೈತರ ಮೇಲೆ ಈ ದಬ್ಬಾಳಿಕೆ ನಡೀತಾ ಇದೆ ನಿಜವಾಗಲೂ ನೀವು ತೆರವುಗೊಳಿಸೋದಾದರೆ ನಮ್ಮಂಥ ರಾಜಕಾರಣಿಗಳು ಅದು ಎಮ್ ಎಲ್ ಎರ್ಬೋದು ಮಂತ್ರಿಗಳಿರ್ಬೋದು ಎಂ ಪಿಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಯಾರೇ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಒತ್ತುವರಿ ಮಾಡ್ಕೊಂಡು ಬೋಗಸ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ ಅವ್ರದ್ದು ನೀವು ತೆರವುಗೊಳಿಸೋಂಥ ಕೆಲಸಗಳು ಮಾಡಬೇಕು ನಾವು ಕೆಲವು ಭೂಗಳರನ್ನ ನಾವು ಜೊತೆಲಿ ಇಟ್ಕೊಂಡು ನಾವು ಇಲ್ಲಿ ಜನತಾ ದರ್ಶನ ಅಂತ ಮಾಡಿದರೆ ಅದು ಸರಿಯಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಹೇಳಿದೆ ನಾನು ಯಾರದೇ ಒಂದು ವ್ಯಕ್ತಿದು ಹೆಸರು ಹೇಳಿಲ್ಲ ನಾನು ಅಂಥ ಸಂದರ್ಭದಲ್ಲಿ ಈ ಭೂ ಕಬಳಿಕೆ ಮತ್ತು ಈ ಕೇಸ್ಗಳನ್ನು ಸುಮಾರು 5-6 ಕೇಸ್ಗಳನ್ನು ಹಾಕ್ಸ್ಕೊಂಡಿರ್ತಕ್ಕಂಥ ಈ ಎಸ್ ಎನ್ ನಾರಾಯಣಸ್ವಾಮಿ ನಮ್ಮ ಡಿ ಕೆ ರವಿಯವರು ಕೊಲೆ ವಿಷಯದಲ್ಲಿ ಆರೋಪ ಹೊತ್ತಿರ್ತಕ್ಕಂಥ ಎಲ್ಲರೂ ಸಾರ್ವಜನಿಕರು ಹೇಳ್ತಾ ಇದ್ರು ಎಸ್ ಎನ್ ನಾರಾಯಣಸ್ವಾಮಿದು ಇದರಲ್ಲಿ ಕೈವಾಡ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಆ ಗಾಲ್ಫಲ್ಲಿ 50 ಎಕರೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಹಿಂದೆ ಡಿ ಕೆ ರವಿಯವರು ಅದನ್ನು ಫೆನ್ಸಿಂಗ್ ಹಾಕಿ ಬೌಂಡ್ರಿ ಫಿಕ್ಸ್ ಮಾಡಿದರು ಅದ್ರ ಮೇಲೆ ಇವರು ಸ್ಟೇಗೆ ಹೋಗಿದ್ರೆ ಆ ಸ್ಟೇ ವೆಕೆಟ್ ಆಯಿತು ಇವರು ಏನು ಎಸ್ ಎನ್ ಸಿಟಿ ಅಂತ ಹೇಳ್ಬಿಟ್ಟು ಏನು ಇವತ್ತು ಲೇಔಟ್ ಮಾಡಿದರೆ ಅದರಲ್ಲಿ 2-3 ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡು ಸುತ್ತ ಫೆನ್ಸಿಂಗ್ ಹಾಕಿ ದನಕರುಗಳು ಕುರಿಗಳು ಇವು ಯಾವುದು ಮೇಯೋದಕ್ಕೂ ಜಾಗ ಬಿಡ್ದಿರ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದನ್ನು ಮತ್ತು ಏನು ಎಸ್ ಎನ್ ಸಿಟಿ ಅಂತೇಳಿ ಇವರು ಲೇಔಟ್ ಮಾಡಿದ್ದಾರೆ ಆ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಗುಂಡ್ತೋಪು ಅಂತ ಏನಿದೆ ಅದು 30 ಗುಂಟೆ ಜಾಗನ ಇವರೇನು 28-30 ಗುಂಟೆ ಜಾಗನ ಇವರು ಒತ್ತುವರಿ ಮಾಡ್ಕೊಂಡು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸಿದಾಗ ಮಾತ್ರ ಇದು ನಾವು ನಿಜವಾಗಲೂ ಸಾರ್ವಜನಿಕರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳಿದಾಗ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಬಂದ ನಾರಾಯಣಸ್ವಾಮಿಯವರು ಗೂಂಡಾಗಿರಿ ಪ್ರವರ್ತನೆ ಮಾಡಿದರು ಒತ್ತುವರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಭೂಗಳಿಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯದಲ್ಲಿ ನನ್ನ ಮೇಲೆ ಯಾವುದು ಕೇಸ್ ಆಗಿಲ್ಲ ಎಸ್ ಎನ್ ನಾರಾಯಣಸ್ವಾಮಿ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ನೀವೆಲ್ಲ ಟಿ ವಿಗಳಲ್ಲೂ ಬಿತ್ತರಿಸಿದ್ದೀರಿ ಇವತ್ತು ನಾನು ಆ ರೀತಿ ನಾನು ಜನತಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದಾಗ ನಾವು ಕಳ್ಳರ ಹತ್ರ ಹೋಗಿ ನಾವು ನ್ಯಾಯ ಕೇಳ್ಕೊಡ್ದು ಒಳ್ಳೆಯವ್ರ ಹತ್ರ ಹೋಗಿ ನಾವು ನ್ಯಾಯ ಕೇಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಏನು ಆತನ ಮಾತಾಡಿದಾನೆ ಆತನ ಮನಸ್ಥಿತಿ ಏನು ಎತ್ತ ಅಂತ ಗೊತ್ತಾಗುತ್ತೆ ಒಂದು ಶಾಸಕನಾಗಿದ್ದಂಥವ್ರು 100-100 ಎಕರೆ ಜಮೀನು ಅವ್ರ ಹೆಸರಲ್ಲಿದ್ದು ಅವ್ರ ತಾಯಿ ಹೆಸರಲ್ಲಿ 4 ಎಕರೆ ಕಲ್ಲು ಬಂಡೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನು ಮಾಡ್ಕೊಂಡಿರ್ತಕ್ಕಂಥವ್ದು 50 ಎಕರೆ ಸರ್ಕಾರಿ ಜಮೀನುಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಪೋಲ್ಟ್ರಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾರ್ತ್ ಇಂಡಿಯನ್ಸ್ ಏನಿದ್ರು ಅವ್ರ ಹೆಸರಲ್ಲಿ 2 ಎಕರೆ 3 ಎಕರೆ 4 ಎಕರೆ ಜಮೀನುಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ದು ಅವ್ರ ಮೇಲೆ 5-6 ಎಕರೆ ಕೇಸ್ಗಳು 5-6 ಕೇಸ್ಗಳು ಬುಕ್ ಆಗಿರ್ತಕ್ಕಂಥವ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನಾನು ಅಧಿಕಾರಿಗಳಿಗೆ ಹೇಳಿದ್ದಿಷ್ಟೇ ಮಂತ್ರಿಗಳಿಗೆ ಹೇಳಿದ್ದಿಷ್ಟೇ ನಾನು ಎಂ ಪಿಯಿಂದ ಹಿಡಿದು ಎಮ್ ಎಲ್ ಎಗಳು ಯಾರ್ಯಾರು ಈ ಭೂ ಕಬಳಿಕೆ ಮಾಡಿದ್ದಾರೆ ಯಾರ್ಯಾರು ಇದರಲ್ಲಿ ಆರೋಪ ಹೊತ್ತಿದ್ದಾರೆ ಅವ್ರದ್ದು ಜಮೀನುಗಳನ್ನು ಫಸ್ಟ್ ತೆರವುಗೊಳಿಸೋಂಥ ಕೆಲಸಗಳನ್ನು ಮಾಡಿ ಆವಾಗ ನೀವು ಜನತಾ ದರ್ಶನಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿದೆ ಅದಕ್ಕೆ ನಾರಾಯಣಸ್ವಾಮಿಯವರು ಉದ್ರೇಕರಾಗಿ ಅವರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿನ್ನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ
ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಮುಟ್ಟ ನೋಡ್ಕೊಳ್ಳಂತ ಕೆಲಸಗಳನ್ನು ಮಾಡ್ಕೊಂಡು ಕೊಡ್ದು ಈ ದೇಶದ ಅನ್ನದಾತರಿಗೆ ಒಂದು ನ್ಯಾಯ ರಾಜಕಾರಣಿಗಳಿಗೆ ಒಂದು ನ್ಯಾಯ ಇರ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಈಗಾಗಲೇ ಹೇಳಿದ್ರೆ ಇವತ್ತು ಏನು ನಾವು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಹೇಳಿದ್ರೆ ಯಾರ್ಯಾರು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದರ ಮೇಲೆ ಹೋರಾಟ ನಾವು ಇವತ್ತಿಂದನೇ ನಾವು ಶುರು ಮಾಡ್ತೀರಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ರೈತರಿಗಾಗಿರ್ತಕ್ಕಂಥ ಅನ್ಯಾಯಗಳೇನಿದೆ ಅಧಿಕಾರಿಗಳು ನೀಡ್ತಾ ಇರ್ತಕ್ಕಂಥ ಕಿರುಕುಳಗಳೇನಿದೆ ಇದರ ವಿರುದ್ಧ ನಾವು ಶಾಂತಿಯುತ ರೀತಿಯಲ್ಲಿ ವಿಧಾನಸೌಧ ಚಲೋ ಹೋರಾಟವನ್ನು ನಾವು ಅಮ್ಮಕಂತೀರಿ ಈ ನಿಟ್ಟಿನಲ್ಲಿ ಘಟನೆ ಬಗ್ಗೆ ಹೇಳಿ ಸರ್ ಸರ್ ಅವರು ಹೇಳ್ತಾರೆ ಅದೇ ಸರ್ ಕೆಲಸಕ್ಕೆ ಇರ್ತೀವಿ ಮತ್ತೆ ನಿಮ್ಮ ಸವಾಲ್ ಕೂಡ ಹಾಕಿದ್ದಾರೆ ಸರ್ ಈಗ ಯಾವುದೇ ಸರ್ಕಾರ ಏನು ಮಾಡಕ್ಕೆ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ವಾಚ್ಮನ್ ಕೆಲಸ ಅವರು ಯಾವತ್ತ ಮಾಡಬೇಕಾಗಿತ್ತು ನಮಗೆ ಯಾವತ್ತ ಅವರ ಮೇಲೆ ಎಫ್ಐಆರ್ ಆಯ್ತೋ ಯಾವತ್ತ ಅವರ ಮೇಲೆ ಎಫ್ಐಆರ್ ಆಯ್ತೋ ಒಂದೇ ಒಂದು ಒಂದೇ ಒಂದು ನಿಮಿಷ ನಿಮಗೂ ಗೊತ್ತು ಎಲ್ಲ ಕೇಸ್ಗಳಿರೋದು ನೀವು ಟಿವಿಗಳಲ್ಲಿ ಹಾಕಿದ್ದೀರಿ ಇವತ್ತು ನೀವು ಎಫ್ಐಆರ್ಗಳು ನೀವು ಎತ್ಕೊಂಡ್ರೆ ನಿಮ್ಗೆ ಕೊಡ್ತಾರೆ ನಿಮ್ಮ ಟಿವಿಗಳಲ್ಲೂ ಎಸ್ ಎನ್ ಮೇಲೆ ಒಂದು ಕೇಸು ಅನ್ನೋ ಲೆಕ್ಕಾಚಾರದಲ್ಲಿ ಬೇರೆಯವರು ಯಾರ್ಯಾರು ಶಾಸಕರ ಮೇಲೆ ಕೇಸ್ಗಳಾಗಿತ್ತು ಅದನ್ನೆಲ್ಲ ನೀವು ಟಿವಿಗಳಲ್ಲೆಲ್ಲ ನೋಡಿಸಿದ್ದೀರಿ ಆ ಸರ್ಕಾರಿ ಗೋಮಾಳ ಗುಂಡ್ತೋಪೆ ಏನಿತ್ತು ಅದನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಸರ್ವೆ ಮಾಡಿದಾಗ ಅದನ್ನು ಮಾರ್ಕಿಂಗ್ ಮಾಡಿರೋದು ನೀವು ಟಿವಿಗಳಲ್ಲಿ ಬಿತ್ತರಿಸಿದ್ದೀರಿ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡು ಅವರು ಟೋಟಲ್ಲಾಗಿ ಫೆನ್ಸಿಂಗ್ ಹಾಕ್ಕೊಂಡಿರ್ತಕ್ಕಂಥದ್ದು ನೀವು ನೋಡಿಸಿದ್ದೀರಿ ಗಾಲ್ಫ್ ಇದ್ರಲ್ಲಿ 50 ಎಕರೆ ಜಮೀನನ್ನು ಹಿಂದೆ ಡಿ ಕೆ ರವಿ ಅವ್ರಿಗೆ ಫೆನ್ಸಿಂಗ್ ಹಾಕಿಕ್ಕಿಂತ ನೀವು ಮಾಧ್ಯಮಗಳವ್ರು ನೋಡಿದ್ದೀರಿ ನೀವು ಮಾಧ್ಯಮಗಳವರು ಏನು ಸರಿ ಏನು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ನೋಡಿದಾಗ ಮಾತ್ರ ನಮ್ಮಂಥ ರಾಜಕಾರಣಿಗಳು ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕವಾದಂಥ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಅದು ಬಿಟ್ಟು ನಾವು ಇಲ್ಲಿ ಏನು ಅವ್ರ ಹತ್ರ ನಾವು ಏನು ಬೇಲಿನೇ ಇದ್ದು ಹೊಲ ಮೇದ್ರೆ ಹೊಲಕ್ಕೆ ಯಾರು ರಕ್ಷಣೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಮಾತಾಡ್ಕೊಂಡು ಬರ್ತಾಯಿರಿ ನಾನು ಎಲ್ಲೂ ಎಸ್ ಎನ್ ನಾಣಸ್ವಾಮಿ ಅಂತೇಳಿ ಹೆಸರು ಅವ್ರದ್ದು ಏನು ಹೇಳಿರಿಲ್ಲ ಅಂಥ ಸಂದರ್ಭದಲ್ಲಿ ಎದ್ದು ಅವರು ಮಾತಾಡಿದಾಗ ಅಂಥ ಸಂದರ್ಭದಲ್ಲಿ ನಮ್ಮನ್ನೊಂದು 4 ಜನ ಇಟ್ಕೊಳ್ಳೋದು ಅವ್ರ 4 ಜನ ಇಟ್ಕೊಳ್ಳೋಂಥವ್ದು ಆ ಲೆಕ್ಕಾಚಾರಕ್ಕೆ ಅಧಿಕಾರಿಗಳು ಇದು ಮಾಡಿದರು ನಾವು ಯಾವುದೇ ಕಾರಣಕ್ಕೂ ಜಗಳಗಳು ಇನ್ನೊಂದು ಮತ್ತೊಂದು ಆಡೋದಕ್ಕೆ ಅದೆಲ್ಲ ಏನಿಲ್ಲ ಏನಿದೆ ಅದನ್ನು ಹೇಳಿದಿರಷ್ಟೇ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಅವರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿದರೆ ಮುಂದಿನ ಹೋರಾಟಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಿ ಜೆ ಪಿ ಅವ್ರ ಪರವಾಗಿದ್ದಿದ್ರೆ ಅವ್ರ ಮೇಲೆ ಎಫ್ಐಆರ್ ಏನಕ್ಕೆ ಹಾಕೋದು ಅರ್ಥ ಆಯ್ತಾ ಅವ್ರದ್ದು ಸರ್ವೆ ಮಾಡಿ ಫೆನ್ಸಿಂಗ್ ಏನಕ್ಕೆ ಹಾಕಿರೋರು ಅವ್ರು ಸರ್ವೆ ಮಾಡಿ ಫೆನ್ಸಿಂಗ್ ಏನಕ್ಕೆ ಹಾಕಿರೋರು ಕೋರ್ಟಲ್ಲಿ ಅಷ್ಟೇ ಕ್ರಮ ತಗೊಂಡಿಲ್ಲ ಕ್ರಮ ಇವಾಗಲೂ ತಗೊಳ್ಳಿ ಸರ್ಕಾರ ಯಾವುದೇ ಇದ್ರೂ ಕ್ರಮ ತಗೊಳ್ಬೋದಲ್ಲ ನಾನೇ ತಪ್ಪು ಮಾಡಿರೋ ಇವಾಗ ಏನು 40% ಅನ್ನೋ ಲೆಕ್ಕಾಚಾರದಲ್ಲಿ ತನಿಖೆ ಮಾಡೋಕೆ ಹೋಗಿದಾರಲ್ಲ ನಾ 50% ಸರ್ಕಾರ ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ತನಿಖೆ ಮಾಡಲಿ ಎಸ್ ಎನ್ ನಾಣಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಮೀನನ್ನು ತನಿಖೆ ಮಾಡಲಿ ಯಾರು ತಪ್ಪು ಮಾಡಿದ್ರೆ ಅವರಲ್ಲಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ